ಶಿವರಾಜ್ ಪಾಟೀಲ್ ಅವ್ರನ್ನ ಅಂತಾರಾಜ್ಯ ಗಡಿ ಮತ್ತು ನದಿ ವಿವಾದಗಳ ಆಯೋಗದ ಜರ್ಮನಿಯಾಗಿ ನೇಮಿಸಿದ ಹಿನ್ನೆಲೆಯಲ್ಲಿ ಮೊದಲನೇ ಸಭೆಯನ್ನು ಮಾಡಿ ದಿನಾಂಕ 30 ಡಿಸೆಂಬರ್ ಅಂದು ಗಡಿ ವಿವಾದದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಕೇಸ್ ಬರ್ತಾ ಇದೆ ಮಹಾರಾಷ್ಟ್ರ ಕರ್ನಾಟಕ ನಡುವಿನ. ಇದುವರೆಗೂ ಏನೇನಾಗಿದೆ, 2004ರಲ್ಲಿ ಬ್ಯಾಗ್ ಹೊಡೆದ್ಮೇಲೆ ಇದುವರೆಗೂ ಏನೇನಾಗಿದೆ ಮತ್ತು ಯಾವ ಪ್ರಮುಖ ಅಂಶಗಳು ಹಿಂದೆಲ್ಲ ನಡೆದಿದೆ ಮತ್ತು ಈಗ ನಾಳೆ ಬರುವಂತ ವಿಚಾರಗಳೇನು ಅನ್ನುವಂಥದ್ದು ಎಲ್ಲವೂ ಕೂಡ ನಾವು ಚರ್ಚೆ ಮಾಡೋಣ. 2017ರಲ್ಲಿ ಅವತ್ತಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಕೇಸನ್ನ ಸುಪ್ರೀಂ ಕೋರ್ಟ್ ಎತ್ಕೋಬೇಕು ಬೇಡ ಮೆಂಟೇನೆಬಿಲಿಟಿ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಆದೇಶವನ್ನು ಮಾಡಿದ್ದೆ. ಈ ಆದೇಶದ ಅನ್ವಯ ಇವತ್ತು ಆ ಕೇಸ್ಗಳು ಪ್ರಿಲಿಮಿನರಿ ಮೆಂಟೇನೆಬಿಲಿಟಿ ಬಗ್ಗೆ ಚರ್ಚೆ ಆಗ್ತದೆ. ಈ ಮಧ್ಯೆ ಮಹಾರಾಷ್ಟ್ರದವರು 2017ರ ಕೇಸು ಅದನ್ನು ಚಾಲೆಂಜ್ ಮಾಡಿ ಆಗಿದೆ. ಇವೆಲ್ಲ ಹಿಯರಿಂಗ್ ಸ್ಟೇಜಲ್ಲಿ ಇದ್ದಾವೆ. ಸೊ ಅದಕ್ಕೆ ನಮ್ಮ ಸ್ಟ್ರಾಟಜಿ ಏನಿರಬೇಕು, ಕಾನೂನು ಏನು ಹೇಳ್ತದೆ, ಸಂವಿಧಾನ ಏನು ಹೇಳ್ತದೆ, ಅವೆಲ್ಲವೂ ಕೂಡ ಚರ್ಚೆ ಮಾಡಿದ್ದೇವೆ. ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ. ಸಂವಿಧಾನವೂ ನಮ್ಮ ಪರವಾಗಿದೆ, ಸ್ಟೇಟ್ ರಿಯಾಲೇಷನ್ ಅದು ನಮ್ಮ ಪರವಾಗಿದೆ ಮತ್ತು ಫ್ಯಾಕ್ಟ್ಸು ನಮ್ಮ ಪರವಾಗಿದೆ. ಹೀಗಾಗಿ ಕೆಲವು ಡೈರೆಕ್ಷನ್ಸ್ ಎಲ್ಲ ಉದಯ ಹೊಳ್ಳವರು ಇದ್ದರು, ಅಡ್ವೊಕೇಟ್ ಜನರಲ್ ಇದ್ದರು ಮತ್ತು ಬೆಳಗಾವಿ ವಕೀಲರು ಜಿರ್ಲಿಯವರಿದ್ದರು ಮತ್ತು ನಮ್ಮ ಕಾರಜೋಳವರು, ಹೋಮ್ ಮಿನಿಸ್ಟರ್ ಜ್ಞಾನೇಂದ್ರ ಅವರು ಮತ್ತು ಚೀಫ್ ಸೆಕ್ರೆಟರಿ ಎಲ್ಲ ಇದ್ದರು. ಕೆಲವು ಡೈರೆಕ್ಷನ್ಸನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕು, ಎಲ್ಲದಕ್ಕೂ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ. ಹೀಗಾಗಿ ನಮ್ಮ ರಾಜ್ಯ ಕಾನೂನಿನ ಈ ಸಮರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಮತ್ತು ನಾನು 29ಕ್ಕೆ ದಿಲ್ಲಿಗೆ ಹೋದಾಗ ನಾಡಿದ್ದು ಅಲ್ಲಿ ಮುಕುಲ್ ರೋಹಟಗಿಯವರನ್ನು ಕೂಡ ಭೇಟಿಯಾಗಿ ನಮ್ಮ ಸೀನಿಯರ್ ಲಾಯರು ಈ ವಿಚಾರಕ್ಕಾಗಿ ನಾವೇನು 5 ಜನ ಲಾಯರ್ಸ್ಗಳನ್ನು ನೇಮಿಸಿದ್ದೇವೆ. ಅವರು ಸೀನಿಯರ್ ಮೋಸ್ಟ್ ಮುಕುಲ್ ರೋಹಟಗಿಯವರನ್ನು ಕೂಡ ನಾನು ಭೇಟಿಯಾಗಿ ಈ ವಿಷಯಗಳನ್ನು ಎಲ್ಲ ಕೂಡ ಚರ್ಚೆ ಮಾಡ್ತೇವೆ. ಒಟ್ಟಾರೆ ಎಲ್ಲ ದೃಷ್ಟಿಯಿಂದ ನಮ್ಮ ಗಡಿ ರಕ್ಷಣೆಗೆ, ನಮ್ಮ ನೆಲದ ರಕ್ಷಣೆಗೆ ಕಾನೂನು ಹೋರಾಟ ಮಾಡೋದಕ್ಕೆ, ಕಾನೂನು ಸಮರಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತೀವಿ. ಸರ್ವಪಕ್ಷ ಸಭೆ ಈಗ ನಾನು ನಾಳೆ ವಿರೋಧ ಪಕ್ಷದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅವರು ಒಂದು ಕನ್ವೀನಿಯಂಟ್ ಡೇಟ್ ನೋಡಿಕೊಂಡು ಆದಷ್ಟು ಬೇಗನೆ ಒಂದು 4-5 ದಿವಸದ ಒಳಗಡೆ ಸರ್ವಪಕ್ಷ ಸಭೆಯನ್ನು ಕರಿತೇವೆ. ಆಮೇಲೆ ವಿಸ್ತಾರ ನ್ಯೂಸ್, ನಿಖರ ಜನಪರ.